ಊನಮ್ಮ ನೀನ್ ಮಾಡ್ಬಿಟ್ ನಮ್ಮ ಅತ್ತೆ ನನಗೆ ಹೇಳ್ತಾ ಇದೆ, ಅದು ಅಷ್ಟು ಜೋರಾಗಿ ಬೇರೆ ಮಾತಾಡ್ತಾ ಇದೆ, ಯಾಕೆ ಹೆಂಗಿದೆ? ಮಾತಾಡ್ಬಿಟ್ರೆ ನೀನು ಹಂಗೆ ತಾನೆ ಮಾತಾಡ್ತಾ ಇರೋದು. ರೆಸ್ಪೆಕ್ಟ್ ಏನ್ ಬದನೆಕಾಯಿ ರೆಸ್ಪೆಕ್ಟ್ ನೀನ್ ಕೊಡೋದು, ನಾನು ಅದನ್ನೇ ಕೊಡ್ತಾ ಇರೋದು. ಅಲ್ಲ ನನ್ಗೆ ಯಾರು ಬೇಡ, ನನ್ಗೆ ಇರೋರು ಸಾಕು. ನಿಮ್ಮ ಹೆಸರೇನು? ಹಲೋ, ಆಂಟಿ ನಾವು ಸನ್ಯಾಸಿಗಳಲ್ಲ, ಆಂಟಿ ನಾವು ಸಂಸಾರಸ್ಥರನೇ. ಹಲೋ ಹಲೋ ಹಲೋ, ಕಾಲ್ ಮಾಡಿರೋದು ಯಾರು? ನೀವೇ ಅಲ್ವಾ? ಅಲ್ಲ, ನೀವು ಕಾಲ್ ಮಾಡಿದ್ರಿ, ಅದಕ್ಕೆ ನಾನು ರಿಟರ್ನ್ ಬ್ಯಾಕ್ ಮಾಡಿದೆ. ನೀವು ಮಾಡಿದ್ರಲ್ಲ ಎರಡು ಸರಿ ನನಗೆ. ಫಸ್ಟ್ ನೀವು ಕಾಲ್ ಮಾಡಿದ್ರಿ, ಅದಕ್ಕೆ ನಾನು ರಿಟರ್ನ್ ಕಾಲ್ ಮಾಡಿದೆ. ಅದೇ ನೀವು ಮಾಡಿದ್ದೀರಾ ಅಂತ ನಾನು ಮಾಡಿದೆ. ಫಸ್ಟ್ ನೀವು ಮಾಡಿದ್ದು? ಫಸ್ಟ್ ನಾನು ಮಾಡಿದ್ನಾ? ಹೌದು. ನಿಮ್ಮ ಹೆಸರೇನು ಹೇಳಿ? ಯಾರು ಬೇಕಾಗಿತ್ತು ನಿಮಗೆ? ಅಲ್ಲ ನನ್ಗೆ ಯಾರು ಬೇಡ, ನನ್ಗೆ ಇರೋರು ಸಾಕು. ನಿಮ್ಮ ಹೆಸರೇನು? ಮೇಬಿ ರಾಂಗ್ ನಂಬರ್ ಇರ್ಬೋದು, ನೋಡಿ ಮಾಡಿ ಯಾರಿಗೋ ಮಾಡಿರೋದು. ನೀವು ಮಾಡಿರೋದು ಮತ್ತೆ ನನ್ನ ನೋಡಿ ಮಾಡಿ ಅಂತೀರಲ್ಲ. ನೀ ಫಸ್ಟ್ ಕಾಲ್ ಮಾಡಿದೀರ, ಅದಕ್ಕೋಸ್ಕರ ನಾನು ರಿಟರ್ನ್ ನಿಮ್ಗೆ ಎರಡ್ ಸತಿ ಕಾಲ್ ಮಾಡಿದ್ದು. ಹಲೋ, ನಿಧಾನಕ್ಕೆ ಮಾತಾಡಿ, ಏನ್ ಅಷ್ಟು ಜೋರ್ ರೇಸ್ ಆಗ್ತಾ ಇದ್ದೀರಾ? ಮತ್ತೆ ನೀವು ಮಾಡಿರೋದು ಅಂತ ಇದ್ರಲ್ಲ, ಅದಕ್ಕೆ ಹೇಳ್ತಾ ಇದೀನಿ. ಇವಾಗ ನೀವೇ ತಾನೇ ಫೋನ್ ಮಾಡಿರೋದ? ನೀವು ಕಾಲ್ ಮಾಡಿದಿರಲ್ಲ, ಅದಕ್ಕೆ ನಾನು ಕಾಲ್ ಮಾಡಿ. ಊನಮ್ಮ ನೀನ್ ಮಾಡ್ಬಿಟ್ ನಮ್ಮ ಮತ್ತೆ ನನಗೆ ಹೇಳ್ತಾ ಇದೆ, ಅದು ಅಷ್ಟು ಜೋರಾಗಿ ಬೇರೆ ಮಾತಾಡ್ತಾ ಇದೆ, ಯಾಕೆ ಹೆಂಗಿದೆ? ನೀವು ಕಾಲ್ ಮಾಡಿದೀರಾ ಫಸ್ಟ್, ಹೆಂಗಿದೆ ಅಂತೆಲ್ಲ ಮಾತಾಡ್ಬೇಡಿ. ನೀವು ಕಾಲ್ ಮಾಡಿರೋದಕ್ಕೆ ನಾನು ಕಾಲ್ ಮಾಡಿದ್ದು. ಮಾತಾಡ್ಬಿಟ್ರೆ ನೀನು ಹಂಗೆ ತಾನೆ ಮಾತಾಡ್ತಾ ಇರೋದು. ನೀವ್ ಹಂಗ್ ಮಾತಾಡ್ತಾ ಇದ್ದೀರಾ? ನೀವು ರೆಸ್ಪೆಕ್ಟ್ ಇಂದ ಮಾತಾಡಿದ್ರೆ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ. ರೆಸ್ಪೆಕ್ಟ್ ಏನ್ ಬದನೆಕಾಯಿ ರೆಸ್ಪೆಕ್ಟ್ ನೀನ್ ಕೊಡೋದು, ನಾನು ಅದನ್ನ ಕೊಡ್ತಾ ಇರೋದು. ಅಮ್ಮ ಇಂದಮ್ಮ ಯಾರೋ ಜಾಸ್ತಿ ಮಾತಾಡ್ತಾನೆ ನೋಡಮ್ಮ. ರುಕೋ ಜರಾ, ಸಬರ್ಗರು ಅವನೇ ಫೋನ್ ಮಾಡಿರೋದು, ಅದಾದ್ಮೇಲೆ ನನ್ ಫೋನ್. ಹಲೋ 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 ಆಂಟಿ. ಹೇಳಪ್ಪ. ಅಲ್ಲ ಆಂಟಿ, ನಿಮ್ ಮಗಳ ಅವರು? ಅವರು ನಮ್ ಮಗಳಂದ್ರೆ ನಮ್ಮ ಮೈದನ್ ಮಗಳೇನೆ. ಆವಾಗ್ಲೇ ಫೋನ್ ಬಂದಿತ್ತು ನಂಬರು. ಅವಳು ನನ್ನ ಕೇಳಿದ್ಲು, ಅಮ್ಮ ಯಾರೋ ಫೋನ್ ಮಾಡೋರ್ ಅದು, ಅವಳು ನನ್ನ ಅಮ್ಮನೆ ಅನ್ನೋದು ಯಾರೋ ಫೋನ್ ಮಾಡೋರೆ ಅಂತ ಕೇಳಿದ್ಲು. ನಾನ್ ಇದ್ಕೊಂಡು ಯಾರೋ ಗೊತ್ತಿಲ್ಲ ನೋಡಮ್ಮ, ಯಾವ್ದೋ ಹೊಸ ನಂಬರ್ ಅಂತ ನಾನೇ ಹೇಳಿದ್ದು. ಮತ್ತೆ ಏನಪ್ಪ? ಅಲ್ಲ ಯಾಕೆ ಆತರ ಮಾತಾಡ್ತಾರ ಅವರು? ಅವ್ರು ಯಾತರನು ಮಾತಾಡಿಲ್ಲ, ಅವ್ರು ನಿಮ್ಮನ್ ಮರ್ಯಾದಿಂದಾನೆ ಮಾತಾಡಿಸಿದ್ರು. ಯಾರೋ ನೀವೇ ಮಾಡಿರೋದು, ಆಮೇಲೆ ಅವಳು ಯಾರೋ ಅವಳು ನಮ್ ಯಜಮಾನ್ರು ಯಾರೋ ನಂಬರ್ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಅವಳು ಮಾಡಿರೋದು. ಈಗ ನೀವ್ ಮಾಡಿ ಅಲ್ಲೆಲ್ಲ ಇರು ಯಾರೋ ಅಂದ್ಬಿಟ್ಟು ಅವಳು ಮಾತಾಡಿಸಿದ್ದಾಳೆ ಮರ್ಯಾದಿಂದ. ಒಂದ್ ನಿಮಿಷ, ನಾನು ಫೋನ್ ಮಾಡಿಲ್ಲ, ಅವರು ಎರಡ್ ಸಾರಿ ಫೋನ್ ಮಾಡಿದ್ರು. ಇಲ್ಲಪ್ಪ, ನಂಬರ್ ನಿಮ್ದು ಬಂದಿದೆ, ನಾನೇ ನೋಡಿದೀನಿ, ನಾನೇ ನೋಡ್ಬಿಟ್ಟು ಯಾವ್ದೇ ಇದು ಯಾರ ನಂಬರ ಗೊತ್ತಿಲ್ಲ, ಇಲ್ಲ ನಿನ್ ಫ್ರೆಂಡ್ದ, ಇಲ್ಲ ಯಾರದ್ ಯಾರ್ದ್ ನಂಬರ ನೋಡಮ್ಮ, ಇಲ್ಲ ನಮ್ಮ ಭಾವನ್ ಮಗಳೇನಾರ ಭಾರತಿ ಅಂದ್ಬಿಟ್ಟು ಯಾರ ನೋಡಮ್ಮ ಅಂತ ನಾನೇ ಹೇಳಿದ್ದು. ಅವಳು ನೋಡ್ಬಿಟ್ಟು ಇಲ್ಲ ಇದು ಯಾವ್ದೋ ಹೊಸ ನಂಬರ್ ಅಂದ್ಲು. ಮತ್ತೆ ಯಾರೋ ಮಾಡಮ್ಮ ಅಂತ ಎರಡು ಸತಿ ಅವಳೇ ಮಾಡಿದ್ದು. ನೀವು ಫಸ್ಟ್ ಆ ಕಡೆ ನಿಂಕ ಬಂದಿತ್ತಪ್ಪ ನಂಬರ್, ನಾವೇನ್ ತಪ್ಪು ಹೇಳ್ಬೇಕಾ? ಹೋದ್ರೆ ಹೋಗ್ಲಿ, ಏನೋ ತಪ್ಪು ಹೇಳ್ತಿದ್ರ ಏನೋ, ನನ್ಗೆ ಒಂದು ಅರ್ಥ. ನಾವು ತಪ್ಪು ಹೇಳ್ತಾ ಇದ್ದೀರಾ? ನನ್ಗೆ ಅರ್ಥನೇ ಆಗ್ತಾ ಇಲ್ಲ ನೀವ್ ಹೇಳ್ತಿರಪ್ಪ. ನೋಡು ಒಂದ್ ಮಾತು ಹೇಳ್ತೀನಿ, ನಾವ್ ಸಂಸಾರಸ್ಥರು, ನಾವೇನ್ ಅಂತ ಇವ್ರಲ್ಲ. ನಿಮ್ಮ ಕಡೆ ಆ ನಂಬರ್ ಬಂದಿತ್ತು. ಮತ್ತೆ ಆ ನಂಬರ್ ಬಂದಿದ್ದಕ್ಕೇನಪ್ಪ ಪಾಪ ಅವಳು ಫೋನ್ ಮಾಡಿದಿಲ್ಲ ಅಂದ್ರೆ ಏನಕ್ ಮಾಡ್ತಾ ಇದ್ಲು? ಓಕೆ, ಅಲ್ಲಿ ಇವಾಗ ಅವ್ರ ಹೆಸರೇನು? ಯಶುನಾ? ನಿಮ್ ನೋಡಿ ಯಶು ಅನ್ನೋದ್ ಹೆಂಗ್ ಗೊತ್ತು ನಿಮ್? ಕೊಡಿ ಹೇಳ್ತೀನಿ ಅವಳಿಗೆ. ಗೊತ್ತಾಗ್ಲಿಲ್ಲ ಮತ್ತೆ ಅದಕ್ಕೆ ಅಷ್ಟ ಜೋರ್ ಜೋರಾಗಿ ಮಾತಾಡಿದ್ದ ಅವಾಗ್ಲೆ. ಹೌದು, ಯಾರು ಗೊತ್ತಾದ್ರೆ ಹೆಂಗ್ ಮಾತಾಡ್ತೀಯ? ಗೊತ್ತಿಲ್ಲ ಯಾರಂತ ಹೇಳಿ, ಇಷ್ಟೊತ್ತು ಮಾತಾಡೋದ್ರು ಗೊತ್ತಾಗ್ಲಿಲ್ಲ. ಅದಕ್ಕೆ ಯಾರಂತ ಹೆಸರಾದ್ರು ಹೇಳಿ.
ನನ್ನ ಹೆಸರು ರಾಜು ಅನ್ಬಿಟ್ಟು. ಹೌದಾ? ನೀವ್ ಯಶು ತಾನೇ? ಯಶುನೇ ಮಾತಾಡ್ತಾ ಇರೋದು. ಯಾರ ನಿನ್ ಕಾಮಿಡಿ ಮಾಡಕ್ ಏನೋ ಇದ್ ಮಾಡವ್ರಿ ನೋಡಿ. ಅಲ್ಲ ನಾನು ಸೀರಿಯಸ್ ಆಗಿ ಫೋನ್ ಮಾಡಿ ಮಾತಾಡ್ತಾ ಇದ್ದೀನಿ ನೋಡಿದ್ರೆ ಕಾಮಿಡಿ ಅಂತಾರೆ ಅವರು. ಸರಿ ಈಗ ನೀವ್ ಯಾರು? ನಾನು ನನ್ನ ಹೆಸರು ರಾಜು. ಈಗ ಏನ್ ಗೊತ್ತಾ, ನಿನ್ಗೆ ಅವಾಗ್ಲೇ ನಾನು ಫೋನ್ ಮಾಡಿದೆ, ಫಸ್ಟ್ ಫೋನ್ ಮಾಡಿದೆ. ಓಕೆ. ಅವಾಗ್ಲೇ ಏನೋ ಕೇಳ್ಬೇಕು ಅಂತ ಫೋನ್ ಮಾಡಿದೆ. ಮತ್ತೆ ನಿನ್ ಫೋನ್ ರಿಸೀವ್ ಮಾಡಿಲ್ಲ, ಮತ್ತೆ ನಾನು ಇದ್ದೆ. ಓಕೆ. ಮತ್ತೆ ನಿನ್ ಫೋನ್ ಮಾಡಿದ್ಯಾ? ಈಗ ನೀವು ಫಸ್ಟ್ ಫೋನ್ ಮಾಡಿದ್ರ ಯಾವ್ದೋ ಅನ್ನೋನ್ ನಂಬರ್ ಅಂತ ನಾನು 2 ಟೈಮ್ಸ್ ಕಾಲ್ ಮಾಡಿದೆ. ಅದೇ ಅವಾಗ ನಾನ್ ಬಿಜಿ ಇದ್ದೆ, ನಾನು ರಿಸೀವ್ ಮಾಡ್ಲಿಲ್ಲ. ಅದಾದ್ಮೇಲೆ ನೀವು ಕಾಲ್ ಮಾಡಿದ್ರೆ ನಾನ್ ಬಿಜಿ ಇದ್ದೆ ಅಂತ ಪಿಕ್ ಮಾಡ್ಲಿಲ್ಲ, ಈಗ ಫೋನ್ ನೋಡಿ ಕಾಲ್ ಮಾಡಿದ್ದು. ಅದೇ ಮಾಡಿದ್ಯಾ? ಏನೋ ಕೇಳ್ಬೇಕು ಅಂತ ಮಾಡಿದ್ದ ಅವಾಗ್ಲೆ. ಯಾರು ಅಂತ ನಿಜ ಸೀರಿಯಸ್ ಆಗಿ ಗೊತ್ತಾಗ್ಲಿಲ್ಲ. ನಾನ್ ರಾಜು ಅಂತ ಹೇಳ್ತಿದ್ದೀನಿ ಇವಾಗ, ಏನೋ ಕೇಳ್ಬೇಕು ಅಂತ ಮಾಡಿದ್ನಲ್ಲ, ಸೊ ನೀವ್ ಫೋನ್ ರಿಸೀವ್ ಮಾಡಿಲ್ಲ ಅನ್ಬಿಟ್ಟು ಅದ ಅವಾಗ ಮರ್ತೋಗಿತ್ತು. ಓಕೆ. ಮತ್ತೆ ನೀನ್ ಮಾಡಿದಾಗ ನಾನ್ ಬಿಜಿ ಇದ್ನಲ್ಲ, ಈಗ ಮತ್ತೆ ಕೇಳೋಣ ಅನ್ಕೊಂಡ್ರೆ ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ದಲ್ಲ, ಅಥವಾ ನನ್ ಕೇಳಕ್ಕೆ ಬೇಜಾರಾಗ್ತದೆ. ಈಗ ಯಾವೂರು? ನಮ್ದು ಇಲ್ಲ, ಬೆಂಗಳೂರು. ನಾನ್ ಗೊತ್ತಾ ನಿಮಗೆ ಯಶು ಅಂತ ಹೇಳ್ತಿದೀನಿ ತಾನೆ. ನೀವ್ ಯಾರು ಅಂತ ನನ್ ನಿಜ ಸೀರಿಯಸ್ ಆಗಿ ನೆನಪ್ ಬರ್ತಾ ಇಲ್ಲ. ಅಂದ್ರೆ ಏನ್ ಗೊತ್ತ, ಎಲ್ಲಾರು ಗೊತ್ತೇ ಇರ್ಬೇಕು ಅಂತ ರೂಲ್ಸ್ ಏನ್ ಇಲ್ವಲ್ಲ. ಇಲ್ಲ ಹೌದು, ಬಟ್ ಆದ್ರೆ ಈಗ ಅದೇ ನಾನು ನಿಮಗೆ ಕೇಳಬೇಕು ಅಂತ ಫೋನ್ ಮಾಡಿದೆ, ಬಟ್ ನೀನು ಕೇಳೋದ ಬೇಡವಾ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳಿ. ಕೇಳ್ಬಿಡ್ಲ ಮತ್ತೆ? ಬೇಜಾರು ಮಾಡ್ಕೋಬಾರ್ದು. ಓಕೆ. ಕೋಪನೂ ಮಾಡ್ಕೋಬಾರ್ದು. ಓಕೆ. ಇವಾಗ ಟೈಮ್ ಎಷ್ಟು ಹೇಳು? 4:26. ನಾನು ಅವಾಗಲೇ ಫೋನ್ ಮಾಡಿದ್ದೆ ಎಷ್ಟೊತ್ತಿಗೆ? ಗೊತ್ತಿಲ್ಲ. ನಾನು ಆಕ್ಚುಲಿ ಅವಾಗಲೇ ಫೋನ್ ಮಾಡಿ ಕೇಳಿದ್ದೆ, ನಿಮಗೆ ಟೈಮ್ ಕೇಳಬೇಕು ಅಂತಲೇ ಫೋನ್ ಮಾಡಿದ್ದು. ಒಂದ್ನಿಮಿಷ ಏನ್ ಟೈಮ್ ನೋಡ್ತಾ ಇದ್ಯಾ? ನೀವ್ ಫಸ್ಟ್ ಕಾಲ್ ಮಾಡಿರೋದು 1:46 ಅಲ್ಲಿ, ನಾನ್ ಸೆಕೆಂಡ್ ಕಾಲ್ ಮಾಡಿರೋದು 2:48-2:59 ಅಲ್ಲಿ, ಮತ್ತೆ ನೀವು ಕಾಲ್ ಮಾಡಿರೋದು 4:16 ಅಲ್ಲಿ, ನಾನ್ ಈಗ ಫೋನ್ ಮಾಡಿರೋದು 4:26 ಅಲ್ಲಿ. ಎಲ್ಲಾ ಟೈಮ್ ಹೇಳ್ಬಿಟ್ಟ. ಗಜೇಂದ್ರ ಅಂತ. ಓನ್ಲಿ ಎಸ್ ಜೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಇಂದ. ಓಕೆ. ಆಕ್ಚುಲಿ ನಿಮ್ ಪ್ರಾಂಕ್ ಮಾಡ್ಬೇಕು ಅಂತ ಕಾಲ್ ಮಾಡಿದ್ದು. ಓಕೆ. ಗೊತ್ತಾಯ್ತಾ ಗಜ ಅಂದ್ರೆ ಯಾರು ಅಂತ? ಇಲ್ಲ ಗೊತ್ತಾಗ್ಲಿಲ್ಲ. ಓಕೆ. ನಿಮ್ ಫ್ರೆಂಡ್ ಮನು ಗೊತ್ತಾ? ಗೊತ್ತು. ಯಾವ್ರು? ಓಹೋ, ದೀವಾ ದೊಡ್ಡಬಳ್ಳಾಪುರದವರು. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಗೊತ್ತಾಯ್ತಾ ಈಗ? ಯಾರು ಸಿಗ್ಲಿಲ್ಲ ಅಂತ ನನ್ಗೆ ಪ್ರಾಂಕ್ ಮಾಡಕ್ ಕಾಲ್ ಮಾಡಿದ್ರಾ? ತುಂಬಾ ಜನ ಇದ್ದಾರೆ ಅಂತ ಮಾಡ್ದೆ. ಅಲ್ಲ, ಎಲ್ಲರಿಗೂ ಪ್ರಾಂಕ್ ಮಾಡಿದ್ದಾಯ್ತು. ಈಗ ಲಾಸ್ಟ್ ನನ್ನ ನಂಬರ್ ಸಿಕ್ತಾ ಪ್ರಾಂಕ್ ಮಾಡಕ್ಕೆ? ಲಾಸ್ಟ್ ಏನಲ್ಲ ಮಾಡ್ತಾನೇ ಇರ್ತೀವಿ ಯಾವಾಗ್ಲೂ. ಏನು ಇದು? ಲಾಸ್ಟ್ ಕಾಲ್ ಏನಲ್ಲ ಮಾಡ್ತಾನೇ ಇರ್ತೀವಿ ಯಾವಾಗ್ಲೂ ಪ್ರಾಂಕ್ ಅಂತ. ಓಕೆ ಓಕೆ, ಚೆನ್ನಾಗಿ ಮಾತಾಡಿದ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ಅವ್ರ ಅಂದ್ರೆ ಅವ್ರ ಪೇರೆಂಟ್ಸ್ ಯಾಕೋ ಫೋನ್ ಕೊಟ್ಟಿದ್ರು, ಅವರಂತೂ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದ್ರು, ಆಮೇಲೆ ಇಸ್ಕೊಂಡು ಮಾತಾಡಿದೆ. ಸೊ ಈ ತರ ನಿಮ್ಮ ಫ್ರೆಂಡ್ಸ್ಗೂ ಈ ತರ ಕಾಲ್ ಮಾಡಿ ಪ್ರಾಂಕ್ ಮಾಡ್ಬೇಕು ಅಂತಂದ್ರೆ ಅವರ ನಂಬರು, ಅವರ ಹೆಸರು, ಮತ್ತೆ ನೀವ್ ಯಾರು ನಂಬರ್ ಕಳಿಸ್ತಾ ಇದ್ರಲ್ಲ ನಿಮ್ಮ ಹೆಸರು, ನಮ್ಮ ವಾಟ್ಸ್ಆಪ್ ನಂಬರ್ಗೆ ನೀವು ಕಳಿಸ್ಬೋದು. ನಮ್ಮ ವಾಟ್ಸ್ಆಪ್ ನಂಬರು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡ್ತಾ ಇರಿ. ನೀವು ಜಾಸ್ತಿ ಲೈಕ್ ಮಾಡಿದಷ್ಟು ನಮ್ಮ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಸೊ ಅದರಿಂದ ಶೇರ್ ಮಾಡಿ ಲೈಕ್ ಮಾಡ್ತಾ ಇರಿ ಅಷ್ಟೇ.